ಜನರ ಪರ ಜನರಿಗಾಗಿ ಯಾರು ಇಲ್ಲ ಗುರು, ಎಲ್ಲ ಅಡ್ಜಸ್ಟ್ಮೆಂಟು. ವಿಧಾನಸಭೆಯಲ್ಲೂ ಅಡ್ಜಸ್ಟ್ಮೆಂಟು, ಹೊರಗಡೆ ಚುನಾವಣೆಯಲ್ಲೂ ಅಡ್ಜಸ್ಟ್ಮೆಂಟು, ಸರ್ಕಾರ ಬರೋದಕ್ಕೂ ಅಡ್ಜಸ್ಟ್ಮೆಂಟು, ಸರ್ಕಾರ ಬಂದ ಮೇಲೆ ವಿರೋಧ ಪಕ್ಷ ಆಡಳಿತ ಪಕ್ಷ ಆದ ಮೇಲೂ ಅಡ್ಜಸ್ಟ್ಮೆಂಟು. ಇದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದರೆ BJP ಕಾಂಗ್ರೆಸ್ JDS ನಡುವೆ ಅಡ್ಜಸ್ಟ್ಮೆಂಟ್ ಅಂತೂ ಪಕ್ಕಾ ಇದೆ. ಜನರ ಹಣ ಹೊಡೆಯೋದಕ್ಕೆ ಇದು ಅಡ್ಜಸ್ಟ್ಮೆಂಟು ಅಂತ ಅನ್ನಿಸ್ತಾ ಇದೆ. ಈಗ ನೋಡಿ, ಗೃಹಲಕ್ಷ್ಮಿ ಯೋಜನೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಜನರ ಅಕೌಂಟಿಗೆ ಬಂದು ಬೀಳದೆ ಕೆಲವರಿಗೆ 3 ತಿಂಗಳಾಗಿದೆ, ಕೆಲವರಿಗೆ 2 ತಿಂಗಳಾಗಿದೆ. ಕೆಲವು ಜಿಲ್ಲೆಗಳ ಜನರಿಗೆ ಮೇ ತಿಂಗಳ ಗೃಹಲಕ್ಷ್ಮಿ ಕೂಡ ಬಂದಿಲ್ಲ. ಮೇ ಬಂದಿಲ್ಲ, ಜೂನ್ ಬಂದಿಲ್ಲ, ಜುಲೈ ಬಂದಿಲ್ಲ, ಇನ್ನೇನು ಜುಲೈ ಕೊನೆ 2 ದಿನ ಇದೆ. 10 ದಿನದಲ್ಲಿ ಇನ್ನು ಕೊಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ 1-2 ದಿನದ ಹಿಂದೆ. 10 ದಿನ ಅಂದರೆ ಅದು August 1ಗೆ ಹೋಗುತ್ತೆ ಬಹುತೇಕ. ಇನ್ನು ಇದಕ್ಕಿಂತ 1 ವಾರ ಹಿಂದೆ 1-2 ದಿನದಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಈ ಕೊಟ್ಟೇ ಕೊಡ್ತೀವಿ, ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ, ಜಾರಿ ಮಾಡಿದ್ದೀವಿ ಅಂತ ಇವರು ಹೇಳುವಂತಹ ಗೃಹಲಕ್ಷ್ಮಿ ಯಾಕೆ ಜನರಿಗೆ ತಲುಪ್ತಾ ಇಲ್ಲ? 1.20 ಕೋಟಿ ಮಹಿಳೆಯರ ಅಕೌಂಟ್ಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಹೋಗಿಲ್ಲ ಅಂದರೆ ಆ ಹಣವನ್ನು ಯಾಕೆ ತಡೆ ಹಿಡಿದಿದ್ದಾರೆ? ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಂದ್ಕೊಂಡಷ್ಟು ಸೀಟ್ ಬರಲಿಲ್ಲ ಅನ್ನೋ ಕಾರಣಕ್ಕೆ ತಡೆ ಹಿಡಿದ್ರಾ? ಅಂದರೆ ಒಟ್ಟೊಟ್ಟಿಗೆ ಇವರು ಅಕೌಂಟ್ಗೆ ಹಾಕ್ತಾರಾ 6,000? ಇಲ್ಲಿ ಬಹಳ ಮುಖ್ಯವಾಗಿ ವಿಧಾನಸಭೆ ಅಧಿವೇಶನ ನಡೀತು. ಯಾಕೆ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟು ಅಂತ ಹೇಳಿದೆ ಅಂದರೆ, ಪದೇ ಪದೇ BJPಯ ಬಸನಗೌಡ ಪಾಟೀಲ್ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಹೊರಗಡೆ ಬರಲಿ, ಅಡ್ಜಸ್ಟ್ಮೆಂಟ್ ಹೊರಗಡೆ ಬರಲಿ ಅಂತ ಹೇಳ್ತಾನೆ ಇದ್ರು ಸದನದಲ್ಲಿ. BJPಯವರು, ಕಾಂಗ್ರೆಸ್ ಅವರು, JDS ಅವರು ಶಾಮೀಲಾಗಿದ್ದಾರೆ, ಎಲ್ಲ ಹೊರಗಡೆ ಬರಲಿ, ಚರ್ಚೆ ಆಗಲಿ, ಮೂಢ ಅಕ್ರಮ ತನಿಖೆ ಆಗಲಿ ಅಂತ. ಮೂಢ ಅಕ್ರಮ ತನಿಖೆ ಮಾಡೋಕ್ಕೆ ಇಬ್ಬರೂ ಕೂಡ ಜೋರಾಗಿ ಸದನದಲ್ಲಿ ಕಿರ್ಚಾಡೋದು ಕೂಗಾಡೋದು ಮಾಡಿಕೊಂಡು BJPಯವರು ನಮಗೆ ಮೊದಲಿಗೆ ಮೂಢ ಅಕ್ರಮ ತನಿಖೆಗೆ ಅವಕಾಶ ಕೊಡಿ ಅಂತ ಹಠ ಹಿಡಿದ್ರೆ, ಕಾಂಗ್ರೆಸ್ನ ಭೈರತಿ ಸುರೇಶ್ ಅವರು ನನಗೆ ಅವಕಾಶ ಕೊಡಿ, ನಾನು ಎಲ್ಲರ ಬಂಡವಾಳ ಬಿಚ್ಚಿಡ್ತೀನಿ ಅಂತಾರೆ. ಲಿಸ್ಟ್ ನೋಡಿದರೆ ಇವತ್ತು ಹೊರಬಂದಿದೆ, ಅದರಲ್ಲಿ JDS ಅವರಿದ್ದಾರೆ, BJPಯವರಿದ್ದಾರೆ, ಕಾಂಗ್ರೆಸ್ನವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಬಂಡವಾಳನೂ ಬಯಲಾಗುತ್ತೆ ಅನ್ನೋ ಕಾರಣಕ್ಕೇನೆ ಸದನದಲ್ಲಿ ಚರ್ಚೆಗೆ ಅವಕಾಶ ಕೊಡಿ ಅಂತ ಇವರು ಹೇಳೋದು, ಅವರು ಹೇಳೋದು, ಅವರು ಇನ್ಯಾವುದೋ ED ಚರ್ಚೆಗೆ ಅವಕಾಶ ಕೊಡಿ ಅಂತ ಕಾಂಗ್ರೆಸ್ನವ್ರು ಹೇಳೋದು. ಯಾವುದಕ್ಕೂ ಬೇಡ, ಜನರ ಸಮಸ್ಯೆಯನ್ನು ಚರ್ಚೆ ಮಾಡಿ, ಕ್ಷೇತ್ರವಾರು ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅಂತ ಸ್ಪೀಕರ್ ಹೇಳೋದು. ಅಲ್ಲಿಗೆ ಸದನ 8 ದಿನ ಖತಮ್. ಇಲ್ಲಿ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಯಾರು ಕೂಡ ದನಿ ಎತ್ತಲಿಲ್ಲ. ರಾಜ್ಯದ 1.20 ಕೋಟಿ ಮಹಿಳೆಯರ ಅಕೌಂಟಿಗೆ ಹೋಗ್ತಿರೋ ಹಣ, ಅದು ಒಬ್ಬೊಬ್ಬರಿಗೆ 2,000, 2 ತಿಂಗಳು, 3 ತಿಂಗಳು. ಹಾಗಾದರೆ ಆ ಹಣದ ಕೋಟಿಗಳು ಲೆಕ್ಕನೇ ಇಲ್ವಾ ಇವರಿಗೆ? 1 ಕೋಟಿ × 2,000 ಅಂದ್ಕೊಳ್ಳಿ, 1 ಕೋಟಿ × 4,000 ಇಲ್ಲ 6,000 ಅಂದ್ಕೊಳ್ಳಿ, ಎಷ್ಟು 1,000 ಕೋಟಿ ಆಯಿತು. ಈ ಹಣ ಜನರಿಗೆ ಬರೋದು ಬೇಡವಾ? ಈ ಹಣದ ಬಗ್ಗೆ ಯಾಕೆ ಚರ್ಚೆ ಮಾಡಲಿಲ್ಲ ಸದನದಲ್ಲಿ? ಇನ್ನು ಸ್ಪೀಕರ್ ಬಹಳ ಮುಖ್ಯವಾಗಿ ಮೂಢ ಚರ್ಚೆ ಬಗ್ಗೆ ನಿಯಮ 60 ಅಡಿಯಲ್ಲಿ 69 ಅಡಿಯಲ್ಲಿ ನಿಲುವಳಿ ಸೂಚನೆ ಕೊಟ್ಟಾಗ ಅವರು ಇದನ್ನು ನಿರಾಕರಿಸೋದಕ್ಕೆ ಕೊಟ್ಟಂಥ ಕಾರಣ ಅಂತ ಹೇಳಿದರೆ, ಇದು ಈಗ ಸದ್ಯದ ಅಕ್ರಮ ಅಲ್ಲ, ಇದು ತುಂಬ ಹಳೆಯ ಘಟನೆ, ಇದಕ್ಕೆ ಪ್ರಸ್ತುತತೆ ಇಲ್ಲ, ಅದು ತನಿಖೆಯಲ್ಲಿದೆ, ಜೊತೆಗೆ ತುಂಬ ಹಳೆಯದ್ದು, ಅದನ್ನು ಈಗ ಚರ್ಚೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಸದನದಲ್ಲಿ ಈಗ ಆಗಿರುವಂಥ ಸಮಸ್ಯೆಗಳು, ರಾಜ್ಯದಲ್ಲಿ ತುಂಬ ಮಳೆ ಇದೆ, ಪ್ರಕೃತಿ ವಿಕೋಪ ಆಗ್ತಾ ಇದೆ, ತುಂಬ ಕಡೆ ಮನೆಗಳು ಕೊಚ್ಚೋಗಿದ್ದಾವೆ, ಸೇತುವೆಗಳು ಹೋಗಿದ್ದಾವೆ, ರಸ್ತೆಗಳು ಹಾಳಾಗಿದ್ದಾವೆ, ಈ ಥರದ ಪ್ರಚಲಿತ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅಂತ ಹೇಳಿದರು. ಇಲ್ಲಿ ಮಹಿಳೆಯರಿಗೆ, ರಾಜ್ಯದ ಮಹಿಳೆ 1.20 ಕೋಟಿ ಮಹಿಳೆಯರಿಗೆ 4,000 6,000 ಬರಬೇಕಿತ್ತು ಅನ್ನೋದು ತುಂಬ ದೊಡ್ಡ ಸಮಸ್ಯೆ ಆಗಬೇಕಿತ್ತು. ಇದನ್ನು ಯಾಕೆ ತಗೊಳ್ಳಲಿಲ್ಲ BJP ಅಥವಾ JDS? ಈ ಸಮಸ್ಯೆಗಳನ್ನು ತಗೊಂಡಿದ್ರೆ ಸ್ಪೀಕರ್ ಕೂಡ ಇದು ಪ್ರಚಲಿತ ಸಮಸ್ಯೆ, ಗ್ಯಾರಂಟಿಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಇನ್ನೂ ಜನರ ಅಕೌಂಟಿಗೆ ದುಡ್ಡು ಹೋಗಿಲ್ಲ, ಮೇ ತಿಂಗಳು ಹೋಗಿಲ್ಲ, ಜೂನ್ ಹೋಗಿಲ್ಲ, ಜುಲೈ ಹೋಗಿಲ್ಲ, ಯಾಕೆ ಹೋಗಿಲ್ಲ ಅಂತ ಅವಕಾಶ ಕೊಡ್ತಿದ್ರೇನು? ಯಾಕೆಂದರೆ ಇದು
ಬಿ ಜೆ ಪಿಯವರು ಈ ಗ್ಯಾರಂಟಿಗಳನ್ನು ಖಂಡಾತುಂಡವಾಗಿ ವಿರೋಧಿಸ್ಕೊಂಡೇ ಬಂದರು ಜೆ ಡಿ ಎಸ್ನವರು. ಬಿ ಜೆ ಪಿಯವರು ಇದನ್ನು ಕೊಡೋಕ್ಕಾಗಲ್ಲ, ಇದು ಇಷ್ಟು 1,000 ಕೋಟಿ ಹೋಗುತ್ತೆ, ಅದು ನಮ್ಮ ಲೂಟಿ ಮಾಡ್ತಾ ಇದ್ದಾರೆ, ಏನು ಬೇರೆ ಬೇರೆ SCP TSP ಹಣ ಲೂಟಿ ಮಾಡ್ತಾ ಇದ್ದಾರೆ, ದಲಿತರ ಹಣ ಲೂಟಿ ಮಾಡ್ತಾ ಇದ್ದಾರೆ, ಅದನ್ನು ಲೂಟಿ ಮಾಡಿ ಈ ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದಾರೆ ಅಂತ. ಅದನ್ನು ಕೊಟ್ಟಿಲ್ವಲ್ಲ, ಜನರ ಅಕೌಂಟಿಗೆ ಹೋಗಬೇಕಾಗಿದ್ದ ಹಣ ಹೋಗಿಲ್ಲ, ಅದರ ಬಗ್ಗೆ ಚರ್ಚೆ ಯಾಕೆ ಮಾಡಲಿಲ್ಲ? ಸದನದಲ್ಲಿ ಪ್ರಮುಖವಾಗಿ ಚರ್ಚೆ ಆಗಬೇಕಾಗಿದ್ದು ಪ್ರಕೃತಿ ವಿಕೋಪ, ಮಳೆ ಬಂದಿರೋದು, ಹಾನಿಯಾಗಿರೋದು, ಸಮಸ್ಯೆಗಳು. ಅದರ ಜೊತೆಗೆ ಇದು ಮತ್ತೊಂದು ಪ್ರಮುಖ ವಿಷಯ ಆಗಿತ್ತು. ಆದರೆ ಆ ED ಅಂತೆ, ಅದರ ಜೊತೆಗೆ CBI ED ಒಂದು ಕಡೆ, ಇನ್ನೊಂದು ಕಡೆ ವಾಲ್ಮೀಕಿ ಹಗರಣಕ್ಕೆ 4 ದಿನ ಹೋಯಿತು. ಆಮೇಲೆ ಈಗ ಮೂಡಾ ಸ್ಕ್ಯಾಮ್, ಇದನ್ನು ತಗೊಳ್ಳಿ ಅಂತ ಇನ್ನೊಬ್ಬರು ED ತುಂಬ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ. ಇದೆಲ್ಲ ಕೂಡ ಅನವಶ್ಯಕ ಚರ್ಚೆಗಳನ್ನು ತಗೊಂಡ್ಬಂದು ಸದನದ ಸಮಯ ಹಾಳು ಮಾಡಲಾಯಿತು, ಜನರ ಸಮಸ್ಯೆಗಳನ್ನು ಚರ್ಚೆನೂ ಮಾಡಲಿಲ್ಲ. ಇದೆಲ್ಲದರ ಹಿಂದೆ ಪಕ್ಕಾ ಅಡ್ಜಸ್ಟ್ಮೆಂಟ್ ಇದೆ ಅನ್ನಿಸ್ತಾ ಇದೆ. ಬಸನಗೌಡ ಪಾಟೀಲ್ ಪದೇ ಪದೇ ಹೇಳ್ತಾರಲ್ಲ ಅಡ್ಜಸ್ಟ್ಮೆಂಟ್ ಅಡ್ಜಸ್ಟ್ಮೆಂಟ್ ಅಂತ, ಇದೆಲ್ಲ ಕೂಡ ಜನರ ಕಣ್ಣಿಗೆ ಮಣ್ಣೆರಚುವಂಥ ಪ್ರಯತ್ನ. ಇಲ್ಲಿ ಗೃಹಲಕ್ಷ್ಮಿ ಬಂದಿದ್ದರೆ ಎಷ್ಟೋ ಭಾಗದಲ್ಲಿ ಜನರ ಮನೆಗಳು ನೆಮ್ಮದಿಯಾಗಿ ನಡೀತವೆ. ಸತ್ಯ, 2,000 ಹಣ ಕೊಡೋದ್ರಿಂದ ತುಂಬ ಬದಲಾವಣೆನ ಮಾಡೋದಕ್ಕಾಗಲ್ಲ, ಇದು ಸರ್ಕಾರಕ್ಕೆ ಹೊರೆ ಆಗುತ್ತೆ, ಇದೆಲ್ಲವೂ ಸತ್ಯನೇ. ಆದರೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ, ಬೀದರು, ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ ಭಾಗದಲ್ಲಿ ಹೆಣ್ಣುಮಕ್ಕಳಿಗೆ 2,000 ಅಕೌಂಟಿಗೆ ಬಂದರೆ ಅದರ ತುಂಬ ಬಡತನ ಇರುವಂಥ ಪ್ರದೇಶಗಳಲ್ಲಿ, ಇದು ಮಾತ್ರ ಅಂತಲ್ಲ, ಇದು ಜಾಸ್ತಿ ಬಡತನ ಇರುವಂಥ ಭಾಗಗಳು, ಇಲ್ಲಿ ಹೆಣ್ಣುಮಕ್ಕಳು ತಮ್ಮ ಅಕೌಂಟಿಗೆ 2,000 ಬಂದರೆ ಅದರಲ್ಲಿ ಒಂದು ತಿಂಗಳಿಗೆ ಬೇಕಾದಂಥ ಜೀವನನ ತೂಗಿಸೋದಕ್ಕೆ ಏನೇನು ಸಣ್ಣ ಪುಟ್ಟ ಖರ್ಚುಗಳಿರ್ತವೋ ಅದನ್ನು ಅದರಿಂದನೇ ಮಾಡ್ಕೋತಾರೆ. ಇದನ್ನು ಪ್ರತ್ಯಕ್ಷವಾಗಿ ನಾವು ಆ ಭಾಗಗಳಿಗೆ ಹೋದಾಗ ಅಲ್ಲಿನ ಹೆಣ್ಮಕ್ಕಳಿಂದ ಕೇಳಿ ಎಲ್ಲರೂ ಇದೇ ಮಾತನ್ನು ಹೇಳ್ತಾಯಿದ್ರು ಬಹುತೇಕ, 2,000 ಸಿಕ್ಬಿಟ್ರೆ ಸಾಕು, ಒಂದು ತಿಂಗಳ ಜೀವನ ನಡೆಯುತ್ತೆ ಅಂತ. ಇದು ಅತ್ಯಂತ ಪ್ರಮುಖ ಚರ್ಚೆಯ ವಿಷಯ ಆಗಬೇಕಾಗಿತ್ತು, ಇದನ್ನು ಚರ್ಚೆನೇ ಮಾಡಲಿಲ್ಲ. ಎಲ್ಲೋ ಒಂದು ಸಾರಿ ಆರಗ ಜ್ಞಾನೇಂದ್ರ ಅವರು ಮಾತ್ರ ಇದನ್ನು ಸದನದ ಮಧ್ಯದಲ್ಲಿ ಗ್ಯಾರಂಟಿ ಕೊಟ್ಟಿಲ್ಲ 2-3 ತಿಂಗಳಿಂದ ಅನ್ನುವ ಒಂದು ಸೆಂಟೆನ್ಸ್ ಹೇಳಿದೆ ಬಿಟ್ಟರೆ ಬೇರೆ ಯಾರೂ ಈ ವಿರೋಧ ಪಕ್ಷದ ನಾಯಕರು ಈ ವಿಷಯ ತೆಗೀಲಿಲ್ಲ, JDSನ ಸಭಾ ನಾಯಕರುಗಳು ಇದನ್ನು ತೆಗೀಲಿಲ್ಲ. ಇದೇನಿದು? ಜನರ ಹಣ ಜನರಿಗೆ ತಲುಪಬೇಕಾಗಿದ್ದು ಸರ್ಕಾರ 3 ತಿಂಗಳಿಂದ ಕೊಟ್ಟಿಲ್ಲ ಅಂದಾಗ, ಪ್ರತಿ ತಿಂಗಳು ಕೊಡುವಂಥದ್ದನ್ನು ಇದನ್ನು ಮೇಜು ಕುಟ್ಟಿ ಪ್ರತಿಭಟನೆ ಮಾಡಿ ಕೇಳಬೇಕಾಗಿತ್ತು. 2,000 ಕೋಟಿ ಹಗರಣ, 4,000 ಕೋಟಿ ಹಗರಣ ಅಂತ ಬಡ್ಕೊಂಡು ಎದೆ ಬಡ್ಕೊಂಡು ರಾತ್ರಿ ಧರಣಿ ಮಾಡಿದಂಥ BJP JDSನ ನಾಯಕರು, ಅಲ್ಲಿರುವಂಥ ಏನು ಶಾಸಕರುಗಳೆಲ್ಲರೂ ಕೂಡ ಯಾಕೆ ಗ್ಯಾರಂಟಿ ಬಗ್ಗೆ ಕೇಳಲೇ ಇಲ್ಲ? ಇದು ನಿಜವಾದ ಅಡ್ಜಸ್ಟ್ಮೆಂಟು, ಇದ್ರ ಬಗ್ಗೆ ದನಿ ಎತ್ತಬೇಕಾಗಿತ್ತು. ಈ ರೀತಿಯಲ್ಲಿ ಚುನಾವಣೆ ಬಂದಾಗ ಅಡ್ಜಸ್ಟ್ಮೆಂಟ್ಗಳು ನಡೀತವೆ, ಗೆದ್ದ ಮೇಲೆ ಅಲ್ಲೂ ಒಂದಷ್ಟು ಅಡ್ಜಸ್ಟ್ಮೆಂಟ್ ನಡೀತವೆ. ಎಷ್ಟು ಕೋಟಿಯ ಅಡ್ಜಸ್ಟ್ಮೆಂಟ್ಗಳಿದು ಅಂತ ಗೊತ್ತಿಲ್ಲ, ಒಂದಷ್ಟು 1,000 ಕೋಟಿ ಅಕೌಂಟಿಗೆ ಹೋಗಿಲ್ಲ ಅಂತಂದರೆ ಒಂದಷ್ಟು ಕೋಟಿಗಳಲ್ಲಿ ಈ ಡೀಲ್ಗಳು ಮುಗಿತವೋ ಏನೋ ಗೊತ್ತಿಲ್ಲ. ಆದರೆ ಜನರ ಅಕೌಂಟಿಗೆ ಹಣ ಹೋಗಿಲ್ಲ, ಜನ ಈ ಸರ್ಕಾರದ ಬಗ್ಗೆ ಇವರು ಕೊಡುವಂಥ ಭರವಸೆಗಳ ಬಗ್ಗೆ ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಶಕ್ತಿ ಬಸ್ಸಲ್ಲಿ ಉಚಿತವಾಗಿ ಓಡಾಡ್ತಿದ್ದಾರೆ, ಗೃಹಜ್ಯೋತಿ ತಕ್ಕ ಮಟ್ಟಿಗೆ ಎಲ್ಲರ ಮನೆಗಳೇನಿದೆ ಅವ್ರ ಮನೆಗಳಿಗೆ ಉಚಿತ ಕರೆಂಟ್ ಇದೆ, ಯುವನಿಧಿ, ಈ ಗೃಹಲಕ್ಷ್ಮಿ, ಇದೆಲ್ಲ ಯಾವ ರೀತಿಯಲ್ಲಿ ಜನರಿಗೆ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕ್ಲಾರಿಟಿ ಇಲ್ಲ. ದುಡ್ಡು ಕೊಡೋಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಅನ್ನಿಸ್ತಾ ಇದೆ.